ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಇವತ್ತು ವ್ಲಾಗನ್ನು ಶುರು ಮಾಡಿದ್ದೀನಿ ಸ್ನೇಹಿತರೆ. ನೀವಿಲ್ಲಿ ಕಟರನ್ನು ನೋಡ್ತಾ ಇರ್ಬೋದು, ತುಂಬಾ ಕಿಚನ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ನಾನು ಇದನ್ನು ಬೀನ್ಸು ಮತ್ತು ಕ್ಯಾರೆಟು ಈ ರೀತಿ ಬೆಂಡೆಕಾಯಿ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ತುಂಬ ಬೇಗ ಆಗುತ್ತೆ ನೋಡಿ, ಒಂದು ಬೆಂಡೆಕಾಯನ್ನ 2 ಸಲ ಕಟ್ ಮಾಡಿಬಿಡ್ಬೋದು ನೋಡಿ, ಎಷ್ಟು ನೀಟಾಗಿ ಕಟ್ ಆಗುತ್ತೆ ಮತ್ತು ಈವನ್ ಆಗಿ ಕಟ್ ಆಗುತ್ತೆ. ನೀವು ಬೆಂಡೆಕಾಯಿನಂತೂ ಕಟ್ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಹಾಗೆ ಅದನ್ನು ಫ್ರೈ ಮಾಡಬೇಕು ಅಂತಂದರೆ ಒಂದು 20-25 ಮಿನಿಟ್ಸ್ ಆಗುತ್ತೆ ಅದನ್ನು ಫ್ರೈ ಮಾಡೋಕ್ಕೆ. ಅದರಲ್ಲಿರುವಂಥ ಲೋಳೆ ಅಂಶ ಬೇಗ ಡ್ರೈ ಆಗೋದೇ ಇಲ್ಲ. ಅದಕ್ಕೋಸ್ಕರ ನೀವು ಬೆಂಡೆಕಾಯಿನ ಫ್ರೈ ಮಾಡುವಾಗ ಆದಷ್ಟು 1-2 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ನ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಬೇಗ ಆ ಲೋಳೆ ಅಂಶ ಏನಿದೆ ಅದು ಬೇಗ ಇಂಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ನೋಡಿ, ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಂಡೆಕಾಯಿನ ಹುರಿದು ಅದನ್ನು ಪಲ್ಯ ಮಾಡೋ ಅಷ್ಟರಲ್ಲಿ 1.25 ಗಂಟೆನೇ ಆಗೋಗ್ಬಿಡುತ್ತೆ. ಸೊ ನಾನು ಈ ರೀತಿ ನಿಂಬೆ ಹುಳಿನ ಹಾಕಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಕ್ವಿಕ್ಕಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಕಟರ್ ಕೂಡ ಅಷ್ಟೇ, 3-4 ನಿಮಿಷದಲ್ಲಿ 1/2 ಕೆಜಿಯಷ್ಟು ಬೆಂಡೆಕಾಯಿನ ನಾನು ಕಟ್ ಮಾಡ್ಕೋತೀನಿ ನೋಡಿ, ಎಷ್ಟು ಈವನ್ ಆಗಿ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ. ಇದು ನಾನಿಲ್ಲಿ ನಿಯರ್ ಬೈ ಮನೆ ಹತ್ರನೇ ಯಾವುದೋ ಒಂದು ಶಾಪಲ್ಲಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ, ಬೇಕಂದರೆ ನೀವು ಸರ್ಚ್ ಮಾಡಿ ತೊಗೋಬೋದು. ನಾನೀಗ ಬೆಂಡೆಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿರೋವಂಥ ಲೋಳೆ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಇನ್ನು ಲೋಳೆ ಅಂಶ ಇದ್ದ ಹಾಗೇ ಪಲ್ಯ ಅಥವಾ ಗೊಜ್ಜನ ಮಾಡಿದ್ರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ಲೆಮನ್ ಜ್ಯೂಸ್ ಇಲ್ಲ ಅಂದರೆ ನೀವು ಕರ್ಡ್ ಕೂಡ ಹಾಕಿ ಫ್ರೈ ಮಾಡ್ಬೋದು, ಅಥವಾ ಟೊಮೆಟೊ ಜ್ಯೂಸ್ ಕೂಡ ಹಾಕ್ಬೋದು. ಟೊಮೆಟೊ ಜ್ಯೂಸ್ ಹಾಕಿ ಫ್ರೈ ಮಾಡೋದ್ರಿಂದನೂ ಕೂಡ ಬೇಗ ಫ್ರೈ ಆಗುತ್ತೆ ಬೆಂಡೆಕಾಯಿ. ಕೆಲವೊಬ್ಬರು ಬೆಂಡೆಕಾಯಿನ ಫ್ರೈ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ತೊಗೊಳುತ್ತೆ ಅನ್ನೋದಕ್ಕೋಸ್ಕರನೇ ಇದರ ರೆಸಿಪೀಸ್ನ ಕೆಲವೊಬ್ಬರು ಮಾಡೋದಿಲ್ಲ ಅಂತ ಹೇಳ್ಬೋದು. ಸೊ ಈ ಟಿಪ್ನ ಯೂಸ್ ಮಾಡಿ ನೋಡಿ, ನಿಮಗೆ ಬೇಗನೆ 1-5 ನಿಮಿಷದಲ್ಲಿ ಬೆಂಡೆಕಾಯಿ ಫ್ರೈ ಆಗುತ್ತೆ ಸ್ನೇಹಿತರೆ. ಬೆಂಡೆಕಾಯೆಲ್ಲ ಫ್ರೈ ಆಗಿದ ನಂತರ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, 1 ಕ್ಯಾಪ್ಸಿಕಮ್, ಹಾಗೆ ಟೊಮೆಟೊ, 1 ದಪ್ಪ ಗಾತ್ರದ 1 ಆಲೂಗೆಡ್ಡೆ ಇಷ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕರಿಬೇವು ಹಾಕುವಂಥ ಅವಶ್ಯಕತೆ ಇಲ್ಲ, ಹಾಗೆಯೇ ಸಾಸಿವೆ ಕೂಡ ಹಾಕಿಲ್ಲ, ಜಸ್ಟ್ ಜೀರಿಗೆ ಒಗ್ಗರಣೆ ಹಾಕಿದ್ರೆ ಸಾಕು ಇದಕ್ಕೆ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಪೊಟ್ಯಾಟೊ ಚೆನ್ನಾಗಿ ಬೇಯಬೇಕು, ಸೊ ಅದಕ್ಕೋಸ್ಕರ ಬೇಗನೆ ಉಪ್ಪು ಹಾಕೋದ್ರಿಂದ ಬೇಗ ಇದು ಸಾಫ್ಟ್ ಆಗುತ್ತೆ ಪೊಟ್ಯಾಟೊ. ಸೊ ಫಸ್ಟು ಪೊಟ್ಯಾಟೊ ಏನಿದೆ ಚೆನ್ನಾಗಿ ಬೇಯಬೇಕು, ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು ತರಕಾರಿಗಳೆಲ್ಲ ತವಾನ ಬಿಟ್ಟು ಬರ್ತಾ ಇದೆ. ಈ ಹಂತದಲ್ಲಿ ನಾನು 1-1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಬೆಂಡೆಕಾಯಿ ಗೊಜ್ಜಿಗೆ ಗರಂ ಮಸಾಲ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು. ಸೊ ಇದರಲ್ಲೇ ಖಾರದ ಅಂಶ ಇರುತ್ತೆ, ನೀವು ಖಾರನೂ ಕೂಡ ನೋಡಿ ಹಾಕೋಬೇಕಾಗುತ್ತೆ. ಈಗ ಇಲ್ಲಿ ಉರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ನಾವಿಲ್ಲಿ ಗರಂ ಮಸಾಲ ಹಾಕಿರೋದ್ರಿಂದ ಅಚ್ಚಕಾರದ ಪುಡಿನ ನೋಡಿ ಹಾಕ್ಕೊಳ್ಳಿ, ತುಂಬ ಖಾರ ಆಗಿಬಿಡುತ್ತೆ. ಸೊ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಮಾತ್ರ ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಆಲ್ರೆಡಿ ಬೆಂಡೆಕಾಯಿ ಬೆಂದಿದೆ, ಆದ್ರೂ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕೆಲವೊಬ್ಬರು ಇದನ್ನು ಡ್ರೈ ಆಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಮತ್ತು ಕೆಲವೊಬ್ಬರು ಗೊಜ್ಜು ರೀತಿ ಇರಬೇಕು ಅಂತ ಇಷ್ಟ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಗೊಜ್ಜು ರೀತಿ ಇದ್ರೇ ಇಷ್ಟಪಡ್ತಾರೆ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಇದಕ್ಕೆ ಟೊಮೆಟೊ ಕೆಚಪ್ ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಕೆಚಪ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಮಾಡೋದಕ್ಕಿಂತ ಟೊಮೆಟೊ ಕೆಚಪ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಇದಕ್ಕೆ ಟೊಮೆಟೊ ಸಾಸ್ ಕೂಡ
ಹಾಕ್ಕೊಂಡಿದ್ದೀನಿ. ಹಾಕಿದಾದ ನಂತರ ಇನ್ನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನು ಹಾಗೆಯೇ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಚಪಾತಿ ಕೂಡ ಮಾಡ್ಕೊಳ್ಳೋಣ. ಚಪಾತಿ ತುಂಬ ಹೊರಗಡೆ ಅಂದರೆ ಆಫೀಸ್ಗಾಗಿರ್ಬೋದು, ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗಾಗಿರ್ಬೋದು, ನಾವು ಹಾಕುವಾಗ ಈ ರೀತಿ ಫೋಲ್ಡ್ ಮಾಡಿ ಲಟ್ಟಿಸಿ ಹಾಕೋದ್ರಿಂದ ಎಷ್ಟು ಹೊತ್ತು ಇಟ್ಟರೂ ಚಪಾತಿ ಗಟ್ಟಿ ಆಗೋದಿಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ಸೊ ಈ ರೀತಿ ಮಾಡುವಾಗ ನೀವು ಫಸ್ಟ್ ಚಪಾತಿನ ಲಟ್ಟಿಸ್ಕೊಂಡು ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಚಪಾತಿನ ನೀವು ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಅಂದರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಅಂತ, ಚೆನ್ನಾಗಿ ಉಬ್ಬುತ್ತೆ ಚಪಾತಿ. ಹಾಗೆಯೇ ನೀವು ಎಷ್ಟು ಹೊತ್ತು ಇಟ್ಟರೂ ಇದು ಅದೇ ಸಾಫ್ಟ್ನೆಸ್ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಸೊ ನೀವು ಲಂಚ್ ಬಾಕ್ಸ್ಗೆ ಹಾಕುವಾಗ ಅಥವಾ ಹೊರಗಡೆ ಎಲ್ಲಾದರೂ ತೊಗೊಂಡೋಗಬೇಕು ಅಂದರೆ ಈ ರೀತಿ ಫೋಲ್ಡಿಂಗ್ ಮಾಡಿ ಚಪಾತಿನ ಲಟ್ಟಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ ಅಂತ ಹೇಳ್ಬೋದು. ನಾನೀಗ ಎರಡೂ ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಲಕ್ಷ್ಮಿಗೆ ಲಂಚ್ ಬಾಕ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡುವಾಗ ನೀವು ಆಗ ಕಲಸಿ ಆವಾಗ ಚಪಾತಿ ಮಾಡಿದ್ರೆ ಒಂದು 5 ಮಿನಿಟ್ಸ್ ನೆಂದರೆ ಸಾಕು ಚಪಾತಿ ಹಿಟ್ಟು, ತುಂಬಾ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಸ್ಟಿಕ್ಕಿಯಾಗಿ ಬರುತ್ತೆ, ಚಪಾತಿಯಿಂದ ಇಷ್ಟ ಇಲ್ಲ ಅನ್ನೋರು ಈ ಟಿಫನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಲೇಯರ್ ಲೇಯರ್ ರೀತಿಯಲ್ಲಿ ಚೆನ್ನಾಗಿ ಉಬ್ಬಿ ಚಪಾತಿ ಬರುತ್ತೆ ಅಂತ ಹೇಳ್ಬೋದು. ಈಗ ಲಕ್ಷ್ಮಿಗೆ ನಾನು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಫಸ್ಟು ಬೆಂಡೆಕಾಯಿ ಗೊಜ್ಜು ಹಾಕಿದ್ದೀನಿ, ಹಾಗೆಯೇ ಚಪಾತಿ ಹಾಕಿದ್ದೀನಿ. ಶಾರ್ಟ್ ಬ್ರೇಕ್ಗೋಸ್ಕರ ಇವತ್ತು ಪಪ್ಪಾಯ ಕೊಟ್ಟಿದ್ದೆ. ಪಪ್ಪಾಯ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಸೊ ಇವತ್ತು ಫ್ರೂಟ್ಸ್ ಕೊಟ್ಟಿದ್ದೀನಿ ಶಾರ್ಟ್ ಬ್ರೇಕ್ಗೆ. ಈಗ ನಾನು ಮಧ್ಯಾಹ್ನದ ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಕ್ಷ್ಮಣ ಸ್ಕೂಲಿಂದ ಕರ್ಕೊಂಡು ಬರುವಾಗ ನಂಗೆ ಸ್ವಲ್ಪ ಸ್ಟೇಷನರಿ ಐಟಮ್ಸ್ ಬೇಕಿತ್ತು ಲಕ್ಷಣ ಪ್ರಾಜೆಕ್ಟ್ಗೋಸ್ಕರ. ಸೊ ಇಲ್ಲಿ ಬೇರೆ ಶಾಪ್ಗಳಲ್ಲಿ ಸಿಗಲಿಲ್ಲ. ಗ್ಲಿಟರ್ ಪೆನ್ ಆಗಿರ್ಬೋದು ಅಥವಾ KG ಕಾರ್ಡ್ಬೋರ್ಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಇಲ್ಲಿ. ಸೊ ಇಲ್ಲಿಗೆ ಹೋಗಿದ್ದೆ ತೊಗೊಳ್ಳೋಣ ಅಂತ. ಬಿಗ್ ಮಾರ್ಕೆಟ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು, ಏನೇ ತೊಗೊಂಡ್ರೂ ಕಾಸ್ಟ್ಲಿ ಇರುತ್ತೆ ಅಲ್ಲಿ. ಸೊ ನಾವು ಅಷ್ಟಾಗಿ ಏನು ತೊಗೊಳ್ಳಲ್ಲ, ಹೋದರೆ ವೆಜಿಟೇಬಲ್ಸ್ ತೊಗೊಳಕ್ಕೆ ಹೋಗ್ತೀವಿ ಅಷ್ಟೇ, ಬೇರೆ ಎಲ್ಲ ಯಾವುದೇ ಐಟಮ್ಸ್ನ ಇಲ್ಲಿ ತೊಗೊಳ್ಳಲ್ಲ. ಬೇರೆ ಶಾಪ್ಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, 1.5 ಪಟ್ಟಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಸ್ಕಿನ್ ಕೇರು ಅಷ್ಟೇ, ನಾನು ಕೆಲವೊಂದು ಸಲ ಲಕ್ಷ್ಮಿಗೋಸ್ಕರ ಎಷ್ಟೋ ಸ್ಕಿನ್ ಕೇರ್ ಇಲ್ಲಿ ತೊಗೊಂಡಿದ್ದೀನಿ, ಅಂದರೆ ಕ್ರೀಮ್ ಆಗಿರ್ಬೋದು ಪೌಡರ್ ಇದೆಲ್ಲ ತೊಗೊತೀನಿ. ಬಟ್ ಡಿಮಾರ್ಟು ಮತ್ತು ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ, ಮೆಡಿಕಲ್ ಶಾಪ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ ರೇಟು. ಹಾಗೆ ಸ್ಟೇಷನರಿ ಐಟಮ್ಸ್ ಅಂತ ಬಂದಾಗ ತುಂಬ ವೆರೈಟೀಸ್ ಆಫ್ ಥಿಂಗ್ಸ್ ಇಲ್ಲಿ ಸಿಗುತ್ತೆ, ಬೇರೆ ಕಡೆ ಸಿಗದಿದ್ದೆಲ್ಲ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೊಳ್ಳೆ ಸ್ಟೋರಿ ಬುಕ್ಸ್ ಆಗಿರ್ಬೋದು, ಹಾಗೆಯೇ ಮಕ್ಕಳಿಗೆ ಬೇಕಾಗಿರುವಂಥ ಪ್ರಾಜೆಕ್ಟಿಗೆ ಬೇಕಾಗಿರುವಂಥ ಗ್ಲಿಟರ್ ಪೆನ್ ಆಗಿರ್ಬೋದು, ಈ ಥರದ್ದೆಲ್ಲ ಸುಮಾರು ತುಂಬ ಚೆನ್ನಾಗಿರೋದು ಸಿಗುತ್ತೆ. ಸೊ ಅದಕ್ಕೆ ಪ್ರಾಜೆಕ್ಟ್ಗೆ ಏನಾದರೂ ಬೇಕು ಅಂದರೆ ಮಾತ್ರ ನಾನು ಈ ಬಿಗ್ ಮಾರ್ಕೆಟ್ಗೆ ಹೋಗೋದು. ಸೊ ಕೆಲವೊಂದು ಐಟಮ್ಸು ಕೆಲವೊಂದು ಕಡೆಯೇ ಚೆನ್ನಾಗಿರುತ್ತೆ, ನಾವು ಕೂಡ ಎಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಚೂಸ್ ಮಾಡಿಕೊಂಡು ಕೆಲವೊಂದು ಸಲ ಶಾಪಿಂಗ್ ಮಾಡ್ತೀನಿ ನಾನು ಎಲ್ಲದನ್ನು. ನನಗ ಒಂದು ಡಿಮಾರ್ಟ್ಗೆ ಹೋದೆ ಅಂದರೆ ಅಲ್ಲಿ ಯಾವ್ದು ಕಾಸ್ಟ್ಲಿ ಇರುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ಪರ್ಚೇಸ್ ಮಾಡೋದಿಲ್ಲ. ಯಾವುದು ಸ್ವಲ್ಪ ಕಡಿಮೆ ಇದೆ ವರ್ತ್ ಅನಿಸುತ್ತೆ ಅಲ್ಲಿ ನಾನು ಶಾಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಬಿಗ್ ಮಾರ್ಕೆಟ್ಗೆ ಹೋಗಿ ಲಕ್ಷ್ಮಿ ಸ್ವಲ್ಪ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ನ ತೊಗೊಂಡು ಬಂದೆ ಸ್ನೇಹಿತರೆ. ನಾನು ಇಲ್ಲಿ ಸ್ಟೇಷನರಿ ಐಟಮ್ಸ್ನ ಮಾತ್ರ ತೊಗೊಳ್ಳೋದು, ಬೇರೆ ಯಾವುದೇ ತರಹದ ಥಿಂಗ್ಸ್ನ ಇಲ್ಲಿ ತೊಗೊಳಕ್ಕೆ ಹೋಗೋಲ್ಲ. ಹಂಗನ್ಬಿಟ್ಟು ಅನ್ನೆಸೆಸರಿಯಾಗಿ ನಾವು ಖರ್ಚು ಮಾಡಬಾರ್ದು. ಸೊ ಏನು ಬೇಕು ಅಷ್ಟನ್ನು ಮಾತ್ರ ತೊಗೊಂಡು ನಾನು ಬಿಗ್ ಮಾರ್ಕೆಟಿಂದ ಬಂದೆ. ಸ್ಕೂಲಿಂದ ಬಂದಾದ ನಂತರ ಸ್ವಲ್ಪ ಹೊತ್ತು ಅವಳಿಗೆ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಆದ ನಂತರ ಈಗ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಸಂಜೆ ಹೊತ್ತಾದರೆ ಅವಳು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಮೇಲೆ. ಸೊ ಇವತ್ತು ತುಂಬ ಬಿಸಿಲಿದ್ದರಿಂದ ಮಧ್ಯಾಹ್ನ ಬಟ್ಟೆ ವಾಶ್ ಮಾಡೋಕ್ಕಾಗಿರಲಿಲ್ಲ. ಸೊ ಸಾಯಂಕಾಲ 4 ಗಂಟೆಗೆ ಬಂದು ಬಟ್ಟೆನ ವಾಶ್ ಮಾಡ್ತಿದ್ದೀನಿ. ನಾನೇನಾದರೂ ಬಟ್ಟೆ ವಾಶ್ ಮಾಡೋಕ್ಕೆ ಬಂತಂದರೆ ಅವಳಂತೂ ಸುಮ್ಮನೆ ಇರೋದೇ ಇಲ್ಲ ನೋಡಿ. ಅವಳು ಕೂಡ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ತಗೊಂಡು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಅವಳು ಕೂಡ ಬಟ್ಟೆ ವಾಶ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ವಾಶ್ ಮಾಡ್ತಾಳೆ ಬಟ್ ನೀರಲ್ಲಿ ಆಡ್ತಾಳೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವಳು ಇದ್ದಾಗ ಬಟ್ಟೆ ತೊಳೆಯೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇವತ್ತು ಸಂಜೆ ಬಟ್ಟೆ ತೊಳೆದಿದ್ದರಿಂದ ನೀರಲ್ಲಿ ಆಟ ಆಡಿಕೊಂಡು ಆರಾಮಾಗಿ ಅವಳು ಕೂಡ ಅವಳು ಬಟ್ಟೆಗಳನ್ನೆಲ್ಲ ಅವಳೇ ವಾಶ್ ಮಾಡಿದ್ಲು ಅಂತ ಹೇಳ್ಬೋದು.
ಸೊ ಈಗಿತ್ತು ಇವತ್ತಿನ ನಮ್ಮ ದಿನ ಅಂತ ಹೇಳ್ಬೋದು. ಇವತ್ತು ಸ್ವಲ್ಪ ಚಿಕ್ಕದಾಗಿರುವಂಥ ವ್ಲಾಗನ್ನು ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಅಂದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.